ಎಲ್ಲ ಅಧಿಕಾರಿಗಳು ವಸ್ತುನಿಷ್ಠೆಯಿಂದ ಕೆಲಸ ಮಾಡಿದರೆ ಕ್ಷೇತ್ರ ಅಭಿವೃದ್ಧಿಯಾಗಲು ಸಹಕಾರಿಯಾಗುತ್ತದೆ ಎಂದು ಎನ್ವೈ ಗೋಪಾಲಕೃಷ್ಣರವರು ರಾಂಪುರದಲ್ಲಿ ಸೋಮವಾರ ಜನಸಂಪರ್ಕ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಂಪುರ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚಿತ್ರದುರ್ಗ ಹಾಗೂ ತಾಲೂಕು ಪಂಚಾಯಿತಿ ಮೊಳಕಾಲ್ಮೂರು ಹಾಗೂ ತಾಲೂಕು ಆಡಳಿತ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದರು. ಜನಸಂಪರ್ಕ ಸಭೆಯು ಪವಿತ್ರವಾದ ಉನ್ನತ ಕಾರ್ಯಕ್ರಮವಾಗಿದ್ದು ಅಧಿಕಾರಿಗಳು ಹಾಗೂ ಜನಸಾಮಾನ್ಯರು ನೇರವಾಗಿ ಭೇಟಿ ಮಾಡಿ ಸಾಧ್ಯವಾದಷ್ಟು ಸಮಸ್ಯೆಗಳಿಗೆ ಪರಿಷ್ಕರಿಸಲು ಇದು ಒಂದು ವ್ಯವಸ್ಥೆಯಾಗಿರುತ್ತದೆ. ಇಂತಹ ವ್ಯವಸ್ಥೆಯನ್ನು ಜನಸಾಮಾನ್ಯರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಎನ್ವೈ ಗೋಪಾಲಕೃಷ್ಣರವರು ಸಲಹೆ ನೀಡಿದರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿಚಾರಧಾರೆಯಿಂದ ಇಂದು ರಾಜ್ಯದಲ್ಲಿ ಜನಸಂಪರ್ಕ ಸಭೆಗಳು ಆಯೋಜಿಸಲಾಗಿದೆ. ಅದೇ ರೀತಿ ರಾಂಪುರದಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ನಾನು ಅದೃಷ್ಟಪಟ್ಟಿದ್ರಿ, ನಮ್ಮ ತಾಲೂಕಲ್ಲಿ ತಾಲೂಕು ಆಡಳಿತ ತುಂಬಾ ಸೊಗಸಾಗಿ ಚೌಕಟ್ಟಾಗಿ ಸುಂದರವಾಗಿ ಯಾರಿಗೂ ಸಮಸ್ಯೆಗಳನ್ನ ಉಳ್ಪಡಾಗ್ಲಿಕ್ಕೆ ಅವಕಾಶ ಕೊಡದಲ್ಲೇ ಮಾಡ್ಕೊಂಡು ಹೋಗ್ತಕ್ಕಂಥ ಅಧಿಕಾರಿಗಳೇನಾದ್ರೆ ಇಡೀ ಚಿತ್ರದುರ್ಗದ ಎಲ್ಲ ತಾಲೂಕು ಕೂಡ ಒಂದು ಮೊಳಕಾಲ್ಮೂರು ಕೂಡ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ಉದಾಹರಣೆಗೆ ಈ ಜನ ಹೆಂಗಂದ್ರೆ ಬಹಳ ಜನ ಬಯಸ್ಕೊಂಡ್ರು ನನ್ನ ಎಂಪಿ ಎಲೆಕ್ಷನ್ ಅಂತೂ ವೋಟ್ ಹಾಕಿಲ್ಲ ಅಂದ್ರೆ ನೀನು ಇನ್ನೊಂದ್ಸರಿ ನೋಡ್ಕೊಳ್ತೀನಿ ಅನ್ನೋ ತಂಕಿ ಕೂಡ ಕೊಟ್ಟು ಬಿಟ್ಟಿದ್ರು. ಅವೆಲ್ಲ ಭಯದಿಂದ ಓಟ್ ಹಾಕಿರ್ತಕ್ಕಂಥ ಜನ ಅಲ್ಲ, ಅದು ಬಹಳ ವಿಶ್ವಾಸ ಪ್ರೀತಿಯಿಂದ ಓಟ್ ಹಾಕಿರ್ತಕ್ಕಂಥ ಕೆಲಸ ಇಡೀ ಕರ್ನಾಟಕದಲ್ಲಿ ಮಾಡ್ತಾರೆ. ಮೊನ್ನೆ ಎಂ ಪಿ ಎಲೆಕ್ಷನ್ ಅಂದ್ರೆ ನಮ್ಮ ಸ್ನೇಹಿತರು ನಮ್ಮ ಸೋಮಶೇಖರ್ ಅವರಿಗೆ ಹೇಳ್ತಾ ಇದ್ರು, ಎಲ್ಲ ತಾಲೂಕುಗಳಲ್ಲಿ ಕೂಡ 10,000-15,000 ಬಿಜೆಪಿಗೆ ಲೀಡ್ ಆಯಿತು, ಈ ತಾಲೂಕು ಮಾತ್ರ 26,000 ಜನ, 26,000 ನೀರು ಓಟ್ ಹಾಕಿದ್ರಲ್ಲ ಸರ್, ನೀವೆಲ್ಲ ಹೆಸರು ಎಲ್ಲಿಗೂ ಬಂತು, ನನಗೆ ಹೆಸರು ಬೇಕಾಗಿಲ್ಲ, ಕೊಸರು ಬೇಕಾಗಿಲ್ಲ, ನಾನು ಯಾವಾಗಲೂ ಸಂತೋಷ ಪಟ್ಟೇ ಇಲ್ಲ. ಜನ ಮಾಡಿಕೊಂಡು ಎಷ್ಟು ಸಾಧ್ಯ ಅಷ್ಟೆಲ್ಲ ಸಮಸ್ಯೆಗಳು ಬಗೆಹರಿಸತಕ್ಕಂಥ ಒಂದು ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ಎಲ್ಲೋ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಹಶೀಲ್ದಾರ್ ಅವರು ಮತ್ತು ಸೋಮಶೇಖರ್ ಅವರು ಚೀಫ್ ಸೆಕ್ರೆಟರಿ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವ್ರು ಸುಮಾರು ನನಗೆ 20 ವರ್ಷದಿಂದ ನನಗೆ ಒಳ್ಳೆ ಸ್ನೇಹಿತರು. ಅಧಿಕಾರಿಗಳೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಹೋದರ ಕೇಳಿದ್ರು ತಪ್ಪಾಗ, ಯಾಕಂದ್ರೆ ನನ್ನ ಬಳ್ಳಾರಿಯಲ್ಲಿ MLA ಆದಂಥ ಸಂದರ್ಭದಲ್ಲಿ ಅವರು ADC ಆಗಿ ಕೆಲಸ ಮಾಡಿದರು. ಊರಿನಲ್ಲಿ ನಾನು ಹೊಸದಾಗಿ ಹೋದ್ಮೇಲೆ ಅವರು ADC ಆಗಿ ಬಂದುಬಿಟ್ಟು ರಾಮ್ಪ್ರಸಾದ್ ಅವರು ಮತ್ತು ನಮ್ಮ ಸೋಮಶೇಖರ್ ಅವರು ನಾವೆಲ್ಲ ಸೇರಿ ಇಂಥದೇ ಒಂದು ಅದ್ಭುತವಾದ ಕಾರ್ಯವನ್ನು ನಾವು ಸ್ಕೂಲಿಗೆ ಕೂಡ ನಾವು ಮಾಡಿದ್ದೇವೆ. ಅದು ಇವತ್ತಿಗೂ ನೆಲೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಅದು ಉಳಿದಿದೆ. ಅದೇ ರೀತಿಯಲ್ಲಿ ಕೂಡ ಬಹಳ ಒಳ್ಳೆಯ ವ್ಯಕ್ತಿ ಕೂಡ ಸೋಮಶೇಖರ್ ಅವರು, ಅವರು ಡೆಪ್ಟಿ ಸೆಕ್ರೆಟರಿ ಆಗಿ ಇಂಡಸ್ಟ್ರಿಯಲ್ ಕಾಮರ್ಸ್ ಡೆಪ್ಟಿ ಕಮಿಷನರ್ ಕೂಡ ಫೋನ್ ಮಾಡಿ ಈ ಥರ ಇದೆ ಇಮ್ಮಿಡಿಯೇಟಾಗಿ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು, ಇಡೀ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅದ್ರಲ್ಲಿ ನಮ್ಮ ತಾಲೂಕು ಸೇರ್ಕೊಳ್ಳುತ್ತೆ, ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾನು ಹೇಳಿದೆ ಚೀಫ್ ಸೆಕ್ರೆಟರಿಗೆ ನಮ್ಮ ಸೋಮಶೇಖರ್ ಅವ್ರಿಗೆ ಕಳಿಸಿ ನೀವು ಅಂತ, ಅವರು ಕೂಡ ಬಂದ್ಬಿಟ್ಟು ಇಲ್ಲ ನಾನು ನೋಡ್ಕೊಳ್ತಿಲ್ಲ ನಾನು ಹೋಗ್ಲೇಬೇಕು ರಾಮ್ಪುರಕ್ಕೆ ಅಂತ ಹೇಳಿದ್ರು ಬಹಳ ಅಭಿಮಾನ ಪ್ರೀತಿಯಿಂದ ಈ ಭಾಗದಲ್ಲಿ ಬಂದೆ. ಸರ್ ಇಂದಿನಿಂದ ನಾವು ಡೆಪ್ಟಿ ಕಮಿಷನರ್ ನೋಡಿದ್ವಿ, ಎನ್ ಸಿ ಮುನಿಯಪ್ಪ ನೋಡಿದ್ವಿ, ಬಸವರಾಜ್ ಅವ್ರು ನೋಡಿದ್ವಿ, ತುಂಬ ಜನ ಇಲ್ಲಿ ಬಂದಿರತಕ್ಕಂಥ ಡೆಪ್ಟಿ ಕಮಿಷನರ್ನಲ್ಲಿ ಇಲ್ಲಿ ಮೂಲು ಗುಂಪಾಗಿರ್ತಕ್ಕಂಥದ್ದು, ಜೊತೆಗೆ ಹಿಂದುಳಿದ ಪ್ರದೇಶದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಆಗಿರ್ತಕ್ಕಂಥ ಮೊಳಕಾಲ್ಮೂರು ನಂಜುಂಡಪ್ಪ ಅನುಷ್ಠಾನ ಪ್ರಕಾರ ನಮ್ಮದು ಬಹಳ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಪ್ರದೇಶ. ಅಂತ ಒಂದು ಪ್ರದೇಶದಲ್ಲಿ ಬಹಳಷ್ಟು ಜನ ಡೆಪ್ಟಿ ಕಮಿಷನರ್ಸ್ ವಾರಕ್ಕೆ ಒಂದು ಸಾರಿ ಬಂದ್ಬಿಟ್ಟು IBL ಒಂದು ತಹಶೀಲ್ದಾರ್ ಆಫೀಸಲ್ಲಿ ಕೂತ್ಬಿಟ್ಟು ನಮ್ಮಂಥವ್ರು ಯಾರಾದರೂ ಗೊತ್ತಿದ್ರೆ ನಮ್ಮಂಥವ್ರು ಕಲ್ಸ್ಕೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವಲೋಕನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ CEO ಸೋಮಶೇಖರ್ ಮಾತನಾಡಿ, ಬಹಳ ಅನುಭವವಿರುವ ಶಾಸಕರು ಎನ್ವೈ ಗೋಪಾಲಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಬೇಕು. ಎಲ್ಲ ಅಧಿಕಾರಿಗಳು ಫೀಲ್ಡ್ ವಿಸಿಟ್ ಮಾಡಿದರೆ ಸಮಸ್ಯೆಗಳು ಗೊತ್ತಾಗುತ್ತದೆ. ನಿರ್ಗಾ ಯೋಜನೆಯ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು. ಆರೋಗ್ಯ ಇಲಾಖೆ ಸಲಹೆ ನೀಡಿದರೆ ಹಾಸ್ಟೆಲ್ ನ್ಯೂನತೆ ಸರಿಪಡಿಸಿ. ಶಾಸಕರ ಮಾರ್ಗದರ್ಶನದಲ್ಲಿ ಎಲ್ಲ PDOಗಳು ಕೆಲಸ ಮಾಡಬೇಕು, ಅವರ ಹೆಸರನ್ನು ಉಳಿಸಬೇಕು ಎಂದರು.
ಉಪವಿಭಾಗ ಅಧಿಕಾರಿಗಳಾದ ಕಾರ್ತಿಕ್ ಕೂಡ ಮಾತನಾಡಿ, ಸಾರ್ವಜನಿಕರ ಕುಂದುಕೊರತೆ ನೀಗಿಸಲು ಸಹಕಾರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಷ್ಕರಣೆ ಸಿಗಲು ಸಹಕಾರಿಯಾಗುತ್ತದೆ. ಇಂತಹ ಸಮಸ್ಯೆಗಳಿಗೆ ಶೀಘ್ರದಲ್ಲೇ ಪರಿಹಾರ ಸಿಗುತ್ತದೆ. ಆರೋಗ್ಯ ಇಲಾಖೆ ವತಿಯಿಂದ ಆರೋಗ್ಯ ತಪಾಸಣೆ ಕೃಷಿ, ಕೃಷಿ ಇಲಾಖೆಯಿಂದ ವಸ್ತು ಪ್ರದರ್ಶನ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಭೇಟಿ ಬಚಾವ್ ಭೇಟಿ ಪಡಾವ ಯೋಜನೆಯು, ಸುಮಾರು 22 ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳು ವಿತರಣೆ, ಶಿಶು ಅಭಿವೃದ್ಧಿ ಇಲಾಖೆಯಿಂದ 220 ಅಂಗನವಾಡಿ ಸಹಾಯಕಿಯರಿಗೆ ಮೊಬೈಲ್ ವಿತರಣೆ ಮಾಡಿದರು. ಕೃಷಿ ಇಲಾಖೆ ವತಿಯಿಂದ ಬಿತ್ತನೆ ಬೀಜ ವಿತರಣೆ ಮಾಡಲಾಯಿತು. ಇನ್ನು ಅನೇಕ ಕಾರ್ಯಕ್ರಮಗಳು ಆಯೋಜಿಸಿದರು. ಸಾಧ್ಯವಾದಷ್ಟು ವಿಲೇಜ್ ವಿಸಿಟ್ ಮಾಡಿದ್ರೆ ನಮಗೆ ಈ ರೀತಿ ಅಂತ ಒಂದು ಜನ ಸೇರಲಿಕ್ಕೆ ಆಗ್ತದೆ. ನನ್ನ ಇಲಾಖೆ ಪಿಡಿಯೋ ಕೇಳ್ಕೊಳ್ಳೋದಿಷ್ಟೇ, ಸ್ವಲ್ಪ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. ವಿಶೇಷವಾಗಿ ನರೇಗಾ, ಏನಂತ ನರೇಗಾ 1 ದಿನಕ್ಕೆ 349 ರೂಪಾಯಿ ಇವಾಗ ಇಲ್ಲಿ ಇದನ್ನ ಹೆಚ್ಚಲಾಗಿದೆ. ಅಲ್ಲಿ ಯಾರು ತಮಗೆ ಇದನ್ನ ಕೆಲಸವನ್ನು ಕೇಳ್ಕೊಂಡು ಬರ್ತಾರೆ, ಹೆಚ್ಚು ಡಿಮ್ಯಾಂಡ್ ಡ್ರಿವನ್ ಪ್ರೋಗ್ರಾಮ್, ಅವರಿಗೆ ಯಾವುದೇ ಕಾರಣಕ್ಕೂ ವೇಟ್ ಮಾಡಿಸುವಂಥದ್ದು ಇದು ಮಾಡಬಾರ್ದು. ನಮ್ಮ ಇಒ ಅವ್ರಿಗೆ ನಾನು ಮತ್ತು ರೇಡಿಯೋರ್ಗೆ ಹೇಳದಂತೆ ನರೇಗಾದಲ್ಲಿ ಯಾವುದೇ ಕಾರಣಕ್ಕೂ ಇದೇ ಹಾಕ್ಬೋದು. ಯಾವುದೇ ಇಲ್ಲ, ವಿಶೇಷವಾಗಿ ಮುಂದುವರ್ಸುವಂಥ ಕಾರ್ಯಕ್ರಮ ನಾಲಾ ಟೆಕ್ನಾಲಜಿನ ಅಂದರೆ ಮೆಟೀರಿಯಲ್ಗಿಂತ ತಾವು ಕೂಲಿ ಆಧಾರಿತ ಇದು ಕೆಲಸಗಳಿಗೆ ಎಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ. ಎರಡನೇದು ಆರೋಗ್ಯ ಇಲಾಖೆ, ಅವರು ಕೂಡ ಸ್ವಲ್ಪ ಇನ್ನೂ ಹೆಚ್ಚಿನ ಪರಿಣಾಮಕಾರಿ ಕೆಲಸ ಮಾಡಬೇಕು. ಯಾವುದೇ ಜನರಿಗೆ ಯಾವುದೇ ಅಹವಾಲು ಇದ್ದಲ್ಲಿ ಅಥವಾ ಯಾವುದೊಂದು ಕೆಲಸ ಕಾರ್ಯಗಳು ಸರ್ಕಾರಿ ಕಚೇರಿಗಳಲ್ಲಿ ಬಾಕಿ ಇದ್ದಲ್ಲಿ ಅದನ್ನ ನೀವು ಅರ್ಜಿಗಳ ಮುಖಾಂತರ ನಮಗೆ ಕೊಟ್ಟರೆ ಅದನ್ನ ನಾವು ಮೊದಲನೇದಾಗಿ ಡಿಜಿಟೈಸ್ ಮಾಡಿ ತಮ್ಮೆಲ್ಲರೂ ಒಂದು ಐಡಿ ನಂಬರ್ ಗಳನ್ನ ಕೊಟ್ಟು ತಮ್ಮ ಫೋನ್ ನಂಬರ್ ಗಳನ್ನು ಕೂಡ ತಗೊಂಡು ತಮಗೆ ಆ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಈ ಒಂದು ದಿನ ಇಲ್ಲಿ ನಾವು ಆ ಕಡೆ ಸೈಡ್ ಅಲ್ಲಿ ನೀವು ನೋಡಬಹುದು, ಅಲ್ಲಿ ಕೆಲವೊಂದು ಕಂಪ್ಯೂಟರ್ ಗಳನ್ನ ಹಾಕೊಂಡು ನಮ್ಮ ಸಿಬ್ಬಂದಿಗಳಲ್ಲಿ ಕೂತಿದ್ದಾರೆ. ನೀವು ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಯಾವುದೇ ಒಂದು ಕೆಲಸಗಳು ಬಾಕಿ ಇದ್ದಲ್ಲಿ ಅಥವಾ ಯಾವುದೇ ಒಂದು ತುಂಬಾ ದಿನದಿಂದ ಅಡಚಣೆಗಳಾಗಿದ್ದಲ್ಲಿ ಅದನ್ನ ನೀವು ಈಗಲೇ ಇಲ್ಲೇ ಕೊಟ್ಟರೆ ನಾವು ಇಲ್ಲೇ ಅದಕ್ಕೆ ಪರಿಹಾರ ಕಂಡುಕೊಳ್ಬಹುದು. ಅಂದ್ರೆ ಇಲ್ಲೇ ನಾವು ಪರಿಹಾರವನ್ನು ಕೂಡ ಕಂಡುಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಏನು ಹೇಳಬೇಕು ಅಂದ್ರೆ ಈಗ ಸಾರ್ವಜನಿಕರಿಗೆ ಒಂದು ಪಿಂಚಣಿಗಳು ದೊರೆಯುತ್ತಾ ಇರುತ್ತೆ, ಆ ಒಂದು ಪಿಂಚಣಿಗಳು ನಿಂತೋಗಿದ್ರೆ ಅಥವಾ ಹೊಸ ಒಂದು ಅರ್ಜಿಗಳನ್ನ ನೀವು ಕೊಡ ಬಯಸಿದ್ರೆ ಇಲ್ಲೇ ನೀವು ತಂದುಕೊಡ್ಬಹುದು. ಸಂಬಂಧಪಟ್ಟ ದಾಖಲೆಗಳನ್ನ ಇಲ್ಲೇ ತಂದುಕೊಟ್ರೆ ನಾವು ಅದನ್ನ ಇಮಿಡಿಯೇಟ್ ಅಪ್ರೂವ್. ಈ ಸಂದರ್ಭದಲ್ಲಿ ವೃತ್ತಿ ನಿರೀಕ್ಷಕರಾದ ವಸಂತ್ ಅಸೋಡೆ, ತಾಲೂಕು ದಂಡಾಧಿಕಾರಿಗಳಾದ ಜಗದೀಶ್, ತಾಲೂಕು ನಿರ್ವಹಣಾ ಅಧಿಕಾರಿಗಳಾದ ಎಂಆರ್ ಪ್ರಕಾಶ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ರಂಗಪ್ಪ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಪ್ರಕಾಶ್, ಅರಣ್ಯ ಇಲಾಖೆ ಹರೀಶ್ ನೈರ್ಮಲ್ಲ ಹಾಗೂ ಕುಡಿಯುವ ನೀರು ಇಲಾಖೆ ಹರೀಶ್ ನಾಯಕ್, ಬೆಸ್ಕಾಂ ಇಲಾಖೆ ಶಿವಕುಮಾರ್, ಆರೋಗ್ಯ ಇಲಾಖೆ ಮಧುಕುಮಾರ್, ಇನ್ನೂ ಅನೇಕ ಅಧಿಕಾರಿಗಳು ಮತ್ತು ರಾಂಪುರದ PDO ಗುಡ್ಡಪ್ಪ, ಇನ್ನೂ ಅನೇಕ ಅಧಿಕಾರಿಗಳು, ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.